ನೀವು ನೋಡ್ತಾ ಇದ್ದೀರಾ ಇಂದು ನ್ಯೂಸ್ 6. ನಾನು ಲಕ್ಷ್ಮೀ ಶ್ರೀನಿವಾಸ್. ಇದೀಗ ಮುಖ್ಯ ಅಂಶಗಳು. ಕೋಟ್ಯಾಂತರ ರೂಪಾಯಿ ಮೊಬೈಲ್ ದರೋಡೆ ಪ್ರಕರಣ ಸಿನಿಮಾ ಸ್ಟೈಲ್ ನಲ್ಲಿ ಪೊಲೀಸರ ಕಾರ್ಯಾಚರಣೆ, ಓರ್ವ ಆರೋಪಿ ಬಂಧನ. ಕೋಲಾರ ಜಿಲ್ಲಾದ್ಯಂತ ಭಾರಿ ಮಳೆ, ಎಲ್ಲಾ ರೈಲ್ವೆ ಅಂಡರ್ ಪಾಸ್ ಗಳು ಜಲಾವೃತ, ರಸ್ತೆ ಮುಳುಗಡೆಯಿಂದ ಅವ್ಯವಸ್ಥೆಗೊಂಡ ಜನಸಂಚಾರ. ರೈತನ ಆರ್ಥಿಕ ಏಳಿಗೆ ಸಹಿಸದ ಕಿರಿಗೇಡಿಗಳು ರೈತನ ತೋಟಕ್ಕೆ ನುಗ್ಗಿ ಕಳ್ಳತನ, ಲಕ್ಷಾಂತರ ರೂಪಾಯಿ ಬಂಡವಾಳ ನೀರಿನಲ್ಲಿ ಹೋಮ. ರಾಜಕೀಯ ಆಕಾಂಕ್ಷೆ ಇಟ್ಟುಕೊಂಡು ಜನಸೇವೆ ಮಾಡ್ತಾ ಇಲ್ಲ, ತನ್ನೂರಿನ ವಿದ್ಯಾರ್ಥಿಗಳ ಪ್ರೋತ್ಸಾಹ ನನ್ನ ಗುರಿ, ಕೋಲಾರದಲ್ಲಿ ಕೆಜಿಎಫ್ ಬಾಬು ಸ್ಪಷ್ಟನೆ. ಇದೀಗ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅಂತರಗಂಗೆಯ ತೇರಳ್ಳಿ ಬೆಟ್ಟದ ರಸ್ತೆಯಲ್ಲಿ ನಿರ್ಮಾಣ ಹಂತದಲ್ಲಿದ್ದ ಪೊಲೀಸ್ ಚೆಕ್ ಪೋಸ್ಟ್ ಅನ್ನು ಧ್ವಂಸ ಮಾಡಿದ ಕಿಡಿಗೇಡಿಗಳು. ಇತ್ತೀಚೆಗೆ ಜಿಲ್ಲಾ ಪೊಲೀಸ್ ಇಲಾಖೆ ಅಂತರಗಂಗೆ ಬೆಟ್ಟಕ್ಕೆ ತೆರಳುವ ಮಾರ್ಗ ಮಧ್ಯದಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಇದರಿಂದಾಗಿ ಬೆಟ್ಟದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಬಿದ್ದಿತ್ತು. ಆದರೆ ಕೆಲವು ಕಿರಿಗೇಡಿಗಳು ತಮ್ಮ ಅಕ್ರಮ ಚಟುವಟಿಕೆಗಳನ್ನು ನಡೆಸಲು ಸಾಧ್ಯವಾಗುತ್ತಿಲ್ಲವೆಂದು ರಾತ್ರೋರಾತ್ರಿ ಚೆಕ್ ಪೋಸ್ಟ್ನ ಪೊಲೀಸರ ಚೌಕೆಯನ್ನು ಹೊಡೆದು ಹಾಕಿದ್ದಾರೆ. ತಮ್ಮ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಬಿದ್ದಿದೆ ಎಂದು ಕಿರಿಗೇಡಿಗಳೇ ಚೌಕಿಯನ್ನು ಹೊಡೆದು ಹಾಕಿದ್ದಾರೆ ಎಂದು ಸ್ಥಳೀಯ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಚೆಕ್ ಪೋಸ್ಟ್ ನಿರ್ಮಾಣದಿಂದ ಪುಂಡ ಪೋಕಿರಿಗಳ ಹಾವಳಿ ಕಡಿಮೆಯಾಗಿತ್ತು. ಇದರಿಂದಾಗಿ ಬೆಟ್ಟದ ಮೇಲಿರುವ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ರು. ಪೊಲೀಸರು ಚೆಕ್ ಪೋಸ್ಟ್ ಧ್ವಂಸ ಮಾಡಿರುವ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬೆಟ್ಟದ ಮೇಲೆ 7 ಗ್ರಾಮ ಇದೆ. ನಮ್ಗೆ ಇಷ್ಟಕ್ಕೂ ತೊಂದರೆ ಆಗ್ತಾ ಇರೋದೇನಂತಂದ್ರೆ ದಿನ ಇಲ್ಲಿ ಯಾರೋ ಬರ್ತಾರೆ ಹೋಗ್ತಾರೆ, ಎಣ್ಣೆ ಹೊಡೋದಕ್ಕೆ ಅಂತ ಬರ್ತಾರೆ, ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡ್ತಾರೆ. ನಮ್ಗೇನು ಅದ್ರ ಬಗ್ಗೆ ಅರಿವಿರಲ್ಲ. ನಾವು ಬೆಳಗ್ಗೆ ಹೋಗ್ತೀವಿ, ರಾತ್ರಿ ಬರ್ತೀವಿ, ತುಂಬ ತೊಂದರೆಗಳಾಗುತ್ತೆ ಬೆಟ್ಟದ ಮೇಲೆ, ಫ್ಯಾಮಿಲಿಗಳಿರ್ತಾರೆ. ಇದರಿಂದ ಪೊಲೀಸ್ದು ಒಂದು ಚೆಕ್ ಬಂದಿ ಹಾಕಿದ್ದಾರೆ ಇಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಅಂತೇಳಿ. ಇದರಿಂದ ಕ್ರೈಮ್ ಕಂಟ್ರೋಲ್ ಆಗ್ತಾ ಇದೆ ಇತ್ತೀಚೆಗೆ ಇದು ಮಾಡಿದಾಗಿಂದ. ಅದನ್ನು ಸಹಿಸಲಾರ್ದಿರ ಇವತ್ತು ಪೊಲೀಸ್ ಚೆಕ್ ಬಂದಿನೇ ಹೊಡೆದಾಕಿದ್ದಾರೆ. ಇದು ನಮಗೆ ತುಂಬ ತೊಂದರೆ. ಇದು ಅನುಕೂಲ ಮಾಡಿದ್ರೆ ದಯವಿಟ್ಟು ಇದನ್ನೊಂದು ಚೂರು ಮಾಡಿಸ್ಕೊಡ್ಬೇಕು. ಪೊಲೀಸರು ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಯಾರು ಬರ್ತಾರೆ, ಯಾರು ಹೋಗ್ತಾ ಇದ್ದಾರೆ, ಅದೊಂದು ನಿಗಾ ಇಟ್ಟಿದ್ದಾರೆ. ಅದಾದರೆ ನಮಗೆ ತುಂಬಾ ಅನುಕೂಲ. 7 ಗ್ರಾಮಸ್ಥರಿಗೂ ಜನದ ಗ್ರಾಮಸ್ಥರಿಗೂ ಅನುಕೂಲ ಆಗುತ್ತೆ. ಅದೊಂದು ಚೂರು ಮಾಡಿಸ್ಕೊಡ್ಬೇಕು ದಯವಿಟ್ಟು. ಈ ಇಲ್ಲೀಗಲ್ ಆಕ್ಟಿವಿಟೀಸ್ ಮಾಡೋದಕ್ಕೆ ಅಂತ ಬರೋರು ಬೆಟ್ಟದ ಮೇಲ್ಗಡೆ ಪೊಲೀಸ್ ಜಗ್ ಬಂದಿನೇ ಹೊಡೆದಾಕಿದ್ದಾರೆ ಅಂತವ್ರು ಯಾರು ಅಂತ ಕೂಡಲೇ ಅವ್ರನ್ನ ಹುಡುಕಿ ಅವ್ರ ಕಾನೂನು ಕ್ರಮ ಕೈಗೊಂಡು ಅವ್ರಿಗೆ ಅರೆಸ್ಟ್ ಮಾಡಬೇಕು, ಬಂಧನಕ್ಕೊಳಪಡಿಸಬೇಕು ಅಂತ ಇದೊಂದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ. ಯಾವುದೇ ರಾಜಕೀಯ ಆಕಾಂಕ್ಷೆ ಇಟ್ಟುಕೊಂಡು ಜನರ ಸೇವೆ ಮಾಡಲು ಬಂದಿಲ್ಲ, ನಾನು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡಲು ಬಂದಿದ್ದೇನೆ ಎಂದು ಸಮಾಜ ಸೇವಕ ಕೆಜಿಎಫ್ ಬಾಬು ತಿಳಿಸಿದ್ದಾರೆ. ಯಾವುದೇ ರಾಜಕೀಯ ಆಕಾಂಕ್ಷೆ ಇಟ್ಟುಕೊಂಡು ಜನರ ಸೇವೆ ಮಾಡಲು ಬಂದಿಲ್ಲ, ತನ್ನೂರಿನ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಲು ಬಂದಿದ್ದೇನೆ ಎಂದು ಸಮಾಜ ಸೇವಕ ಕೆಜಿಎಫ್ ಬಾಬು ತಿಳಿಸಿದ್ದಾರೆ. ನಗರದ ಅಲಾಮೀನ್ ಅಂಜುಮನ್ ಕಾಲೇಜಿನಲ್ಲಿ ತಮ್ಮ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ 2000 ಪ್ರೋತ್ಸಾಹಧನ ವಿತರಿಸಿ ಮಾತನಾಡಿದ ಕೆಜಿಎಫ್ ಬಾಬು, ನನ್ನ ಸಮಾಜ ಸೇವೆಯನ್ನು ಕೆಲವರು ತಪ್ಪಾಗಿ ತಿಳಿದಿದ್ದಾರೆ, ಮುಂದೆ ಎಂಎಲ್ಎ ಅಭ್ಯರ್ಥಿಯಾಗಲು ಸಮಾಜ ಸೇವೆ ಮಾಡುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಆದರೆ ಅವೆಲ್ಲ ಸುಳ್ಳು, ನನಗೆ ಯಾವುದೇ ರಾಜಕೀಯ ಆಕಾಂಕ್ಷೆ ಇಲ್ಲ, ಆರ್ಥಿಕವಾಗಿ ಹಿಂದುಳಿದಿರುವ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತ ಚಾಚಲು ಬಂದಿದ್ದೇನೆ, ಅದು ಬಿಟ್ಟರೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಎಂದರು. ಕೋಲಾರ ತಾಲೂಕಿನ ಎಲ್ಲ ಪಿಯುಸಿ ಹಾಗೂ ಡಿಗ್ರಿ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 4000 ಸ್ಕಾಲರ್ಶಿಪ್ ನೀಡುವುದಾಗಿ ಹೇಳಿದರು. ಇನ್ನು ಕೆಜಿಎಫ್ ಬಾಬು ಅವರ ಮೊದಲ ಹಂತದಲ್ಲಿ ನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಪಿಯುಸಿ ಹಾಗೂ ಪದವಿ ಪೂರ್ವ ಸುಮಾರು 350 ವಿದ್ಯಾರ್ಥಿಗಳಿಗೆ 2000 ರೂಪಾಯಿ ಸ್ಕಾಲರ್ಶಿಪ್ ಚೆಕ್ಗಳನ್ನು ವಿತರಿಸಿದರು. ಇದೀಗ ಅಂಜುಮನ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ 2000 ಸ್ಕಾಲರ್ಶಿಪ್ ಚೆಕ್ಗಳನ್ನು ವಿತರಿಸಿದರು. ಇನ್ನು ಕೆಜಿಎಫ್ ಬಾಬು ಕೋಲಾರ ತಾಲೂಕಿನ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ ಓದುತ್ತಿರುವ ಪ್ರಥಮ ಪಿಯುಸಿ, ದ್ವಿತೀಯ ಪಿಯುಸಿ ಹಾಗೂ ಡಿಗ್ರಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ 4000 ರೂಪಾಯಿ ಸ್ಕಾಲರ್ಶಿಪ್ ನೀಡುವಲು ಯೋಜನೆ ಹಾಕಿಕೊಂಡಿದ್ದಾರೆ. ಕಷ್ಟ ಇದೆ, ಮಕ್ಕಳು ಕಾಲೇಜ್ಗೆ ಹೋಗೋಕ್ಕೆ ಅವ್ರಿಗೆ ಫೀಸ್ ಇಲ್ಲ ಅಂತ ಎಷ್ಟೋ ಮಕ್ಕಳು ಕಾಲೇಜ್ ಬಿಟ್ಟು ಕೆಲಸಕ್ಕೆ ಹೋಗ್ತಾರೆ ಅಂತ ಇನ್ಫಾರ್ಮೇಶನ್ ನನಗೆ ಬಂದಿದ್ದಕ್ಕೆ ನಾನು ಇಲ್ಲಿ ಬಂದೆ. ಬಂದು ಇಲ್ಲಿ ಎಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದೆ. 20,000 ಜನ ಮಕ್ಕಳು ಇದ್ದಾರೆ. ಆದರೆ
ಸ್ವಲ್ಪ ಮಕ್ಕಳಿಗೆ ಎಲ್ಲರೂ ಬರ್ತಾರೆ ಒಂದು ಹತ್ತು ಜನ ರ್ಯಾಂಕ್ಸ್ ಏನಾಯಿತು ಯಾವ ಕಾಲೇಜ್ ಜೂನಿಯರ್ ಕಾಲೇಜಲ್ಲಿ ನಮ್ಗೆ ಏನು ಹೇಳಿದ್ರು ಸರ್ ನಮ್ಮ ರೈತನ ಆರ್ಥಿಕ ಏಳಿಗೆಯನ್ನು ಸಹಿಸದ ಕಿರಿಗೇಡಿಗಳು ರೈತನ ತೋಟಕ್ಕೆ ನುಗ್ಗಿ ಲಕ್ಷಾಂತರ ಬಂಡವಾಳವನ್ನು ನೀರಿನಲ್ಲಿ ಹೋಮ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕು ಮರಳುಕುಂಟೆ ಗ್ರಾಮದ ಪ್ರಗತಿಪರ ರೈತ ನಾರಾಯಣಸ್ವಾಮಿ ಅವರು ಸುಮಾರು 30 ಎಕರೆ ಜಮೀನಿನಲ್ಲಿ ದಾಳಿಂಬೆ ದ್ರಾಕ್ಷಿ ಡ್ರ್ಯಾಗನ್ ಫ್ರೂಟ್ ಆಪಲ್ ಸೋಲಾರ್ ಹೈನುಗಾರಿಕೆ ಹಾಗೂ ಕುಕ್ಕುಟೋದ್ಯಮ ಹೀಗೆ ಬೆಳೆಗಳ ಮೂಲಕ 6 ಮಂದಿಗೆ ಕೆಲಸ ಕೊಟ್ಟು ಮಾದರಿಯಾಗಿ ಬದುಕಿದ್ದಾರೆ ಉನ್ನತ ವಿದ್ಯಾಭ್ಯಾಸ ಮಾಡಿ ಮಕ್ಕಳನ್ನು ಕೃಷಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಮಾದರಿ ರೈತರಾಗಿ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡು ಆರ್ಥಿಕವಾಗಿ ಸಬಲರಾಗಿ ಮಾದರಿಯಾಗಿದ್ದಾರೆ ಇದನ್ನು ಸಹಿಸದ ಗ್ರಾಮದ ಕೆಲ ಕಿರಿಗೇಡಿಗಳು ದಾಳಿಂಬೆ ಮತ್ತಿತರ ಬೆಳೆಗಳಿಗೆ ಕಳ್ಳತನಕ್ಕೆ ಮುಂದಾಗಿ ರೈತನ ಮೇಲೆ ಹಲ್ಲೆ ಮಾಡಿದ್ದಾರೆ ಹಣ್ಣೆಲ್ಲ ತಗೊಂಡೋಗಿ ಇಟ್ಕೊಂಡಿದ್ದಾರೆ ಹಣ್ಣೆಲ್ಲ ತಗೊಂಡೋಗಿ ಇಟ್ಕೊಂಡಿದ್ದಾರೆ ಅಲ್ಲೆಲ್ಲ ಒಸ್ದಿದ್ದಾರೆ ಅವರು ನಾವು ನೋಡಿದ್ದಕ್ಕೆ ನಾವು ಹೋಗಿದ್ದಕ್ಕೆ ಅವರೆಲ್ಲ ಒಸ್ದಿದ್ದಾರೆ ಅಲ್ಲಿ ಅಲ್ಲೆಲ್ಲ ಎಸ್ದಿದ್ದಾರೆ ಅವರು ಆ ಸುತ್ತಮುತ್ತ ಎಲ್ಲ ಇದೆ ಹಣ್ಣು ಅಂದ್ರೆ ಇಲ್ಲಿ ಅವರಿಗೆ ಏನು ಸ್ನ್ಯಾಕ್ಸ್ ಬೇಕಾ ಅರ್ಜೆಂಟ್ ಆಗಿ ಸಿಗುತ್ತೆ ಕುಡಿದ ನಿಮಿಷದಲ್ಲಿ ಏನು ಬೇಕಾದರೂ ಮಾಡಬಹುದು ನಮ್ಮದೇ ನಡೆಯುತ್ತೆ ನಮ್ಮ ನೇರ ಯಾರು ಮಾತಾಡೋಂಗಿಲ್ಲ ನಾವು ದೌರ್ಜನ್ಯ ಮಾಡೋದು ಬೇಡ ಕಾನೂನು ಪ್ರಕಾರ ಹೋಗೋಣ ಯಾಕೆ ಬೇಕು ಅವರು ಹೊಡೆದಾಗ ನಾವು ಹೊಡಿಬೋದಾಗಿತ್ತು ನಾವು ಹೊಡೆದ್ರೆ ಅವ್ರಿಗೂ ನಮಗೂ ವ್ಯತ್ಯಾಸ ಏನು ಅಂತ ನಾವು ಕೋಟ್ಯಾಂತರ ರೂಪಾಯಿ ಮೊಬೈಲ್ ದರೋಡೆ ಪ್ರಕರಣವನ್ನು ಸಿನಿ ಸ್ಟೈಲ್ನಲ್ಲಿ ಪೊಲೀಸರು ಕಾರ್ಯಾಚರಣೆ ಮಾಡಿ ಓರ್ವ ಆರೋಪಿಯನ್ನು ಬಂಧಿಸಿದ್ದಾರೆ ಆರೂವರೆ ಕೋಟಿ ಮೌಲ್ಯದ ಮೊಬೈಲ್ ದರೋಡೆ ಪ್ರಕರಣವನ್ನು ಭೇದಿಸಿರುವ ಕೋಲಾರದ ಪೊಲೀಸರು ಸಿನಿಮಾ ಸ್ಟೈಲ್ನಲ್ಲಿ ಕಾರ್ಯಾಚರಣೆ ನಡೆಸಿ ಓರ್ವ ಆರೋಪಿಯನ್ನು ಬಂಧಿಸಿದ್ದಾರೆ ಆಗಸ್ಟ್ 5ರಂದು ರಾತ್ರಿ ಚೆನ್ನೈನಿಂದ ಬೆಂಗಳೂರಿಗೆ ಬರುತ್ತಿದ್ದ ಕಂಟೈನರ್ನನ್ನು ಅಡ್ಡಗಟ್ಟಿದ ಮಧ್ಯಪ್ರದೇಶದ ಮೂಲದ 8 ಜನ ತಂಡ ಸುಮಾರು 6 ಕೋಟಿ 36 ಲಕ್ಷ ಮೌಲ್ಯದ 2000 ಮೊಬೈಲ್ಗಳನ್ನು ದರೋಡೆ ಮಾಡಿದ್ರು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೇವರಾಯ ಸಮುದ್ರ ಬಳಿ ದರೋಡೆ ಮಾಡಿ ಪರಾರಿಯಾಗಿದ್ದ ಆರೋಪಿಗಳನ್ನ ಮಧ್ಯಪ್ರದೇಶದ ಮೂಲದವರು ಎನ್ನಲಾಗಿತ್ತು ಹಾಗಾಗಿ ದರೋಡೆಕಾರರ ಬೆನ್ನತ್ತಿದ ಕೋಲಾರದ ಪೊಲೀಸರು ಸತತ 40 ದಿನಗಳ ಕಾರ್ಯಾಚರಣೆ ನಡೆಸಿ ಓರ್ವ ಆರೋಪಿಯನ್ನು ಸಿನಿಮಾ ಸ್ಟೈಲ್ನಲ್ಲಿ ಬಂಧಿಸಿದ್ದಾರೆ ಕೋಲಾರದ ಪೊಲೀಸರು ಆರೋಪಿಗಳ ಫಿಂಗರ್ ಪ್ರಿಂಟ್ ಆಧರಿಸಿ ಮುಳಬಾಗಿಲು ಡಿವೈಎಸ್ಪಿ ಗಿರಿ ಸೇರಿದಂತೆ 4 ಪೊಲೀಸರ ತಂಡಗಳಿಂದ ತನಿಖೆ ನಡೆಸಿ ಓರ್ವ ಆರೋಪಿಯನ್ನು ಬಂಧಿಸಲಾಗಿದೆ ಇನ್ನು 3-4 ದಿನಗಳಲ್ಲಿ ಎಲ್ಲ ಆರೋಪಿಗಳನ್ನ ಮಾಲ್ ಸಮೇತ ಬಂಧಿಸುವ ವಿಶ್ವಾಸ ಕೋಲಾರದ ಪೊಲೀಸರದ್ದಾಗಿದೆ ಆಗಸ್ಟ್ 6ನೇ ತಾರೀಕು ನಮ್ಮ ಕೋಲಾರ ಜಿಲ್ಲೆ ಮುಳಬಾಗಿಲು ರೂರಲ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸೆಲ್ ಫೋನ್ ಕಂಟೈನರ್ ದರೋಡೆ ಆಗಿದೆ ಆವಾಗ ಫಿಂಗರ್ ಪ್ರಿಂಟ್ ಒಂದು ಸಿಕ್ಕಿದ ಮೇಲೆ ನಮ್ಮ ಎಲ್ಲ ಟೀಮ್ಸ್ ಅದನ್ನು ಪತ್ತೆ ಕಾರ್ಯದಲ್ಲಿ ಒಬ್ಬ ಆರೋಪಿಯನ್ನು ಮಧ್ಯಪ್ರದೇಶ ದೇವಾಸ್ ಡಿಸ್ಟ್ರಿಕ್ಟಿಂದ ನಾವು ಸೆಕ್ಯೂರ್ ಮಾಡಿ ಅವನ್ನು ಅರೆಸ್ಟ್ ಮಾಡಿ ಕಸ್ಟಡಿಗೆ ಕಳಿಸಿದ್ವಿ ಈಗ ಬಾಕಿ ಆರೋಪಿಗಳು ಮತ್ತು ಕಳುವಾದ ಸ್ವತ್ತಿನ ಬಗ್ಗೆ ಕಾರ್ಯಾಚರಣೆ ನಡೀತಾ ಇದೆ ಇಲ್ಲ ಅಲ್ಲಿ ಸುಮಾರು ಚಾಲೆಂಜಸ್ ಇದ್ದಾವೆ ಅಲ್ಲಿ ಸೊ ಆ ಚಾಲೆಂಜಸ್ ಎಲ್ಲ ಕೂಡ ನಮ್ಮವರು ಸಮರ್ಥವಾಗಿ ಫೇಸ್ ಮಾಡಿ ಅದು ಹಿಂದೆ ಬಿಜಾಪುರ ಜಿಲ್ಲೆ ಅದು 20 ಇಯರ್ಸ್ ಬ್ಯಾಕ್ ಒಂದು ಇದೇ ಥರ ಒಂದು ಕ್ರೈಮಲ್ಲಿ ಅವನು ಇನ್ವಾಲ್ವ್ ಆಗಿದ್ದಾನೆ ಅಂತ ಒಂದು ಮಾಹಿತಿ ಇದೆ ಅತಿ ಶೀಘ್ರದಲ್ಲೇ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಚಾಲನೆ ಸಿಗಲಿದೆ ಎಂದು ಪಿಡಿಒ ಗೌಸಬ್ ತಿಳಿಸಿದ್ದಾರೆ ತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಶೀಘ್ರದಲ್ಲಿ ಚಾಲನೆ ಸಿಗಲಿದೆ ಎಂದು ಪಿಡಿಒ ಗೌಸಾಬ್ ತಿಳಿಸಿದ್ದಾರೆ ಶ್ರೀನಿವಾಸಪುರ ತಾಲೂಕು ನೆಲವಂಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಎಲ್ಲಾ ಸದಸ್ಯರ ಸಹಕಾರದಿಂದ ತ್ಯಾಜ್ಯ ವಿಲೇವಾರಿ ಘಟಕದ ಕಾಮಗಾರಿ ಭರದಿಂದ ಸಾಗುತ್ತಿದೆ ಇದನ್ನು ಅತಿ ಶೀಘ್ರದಲ್ಲಿ ಚಾಲನೆ ನೀಡಲಾಗುವುದು ಎಂದು ಪಿಡಿಒ ಅಧಿಕಾರಿ ಗೌಸಾಬ್ ಹೇಳಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಂದ ಒಣ ಕಸ ಹಸಿ ಕಸ ಬೇರ್ಪಡಿಸಿ ವಿಲೇವಾರಿ ಘಟಕಕ್ಕೆ ಕಸವನ್ನು ತಂದು ಇದರಿಂದ ಉಪಯುಕ್ತ ಗೊಬ್ಬರವನ್ನು ತಯಾರಿಸಿ ಮಾರಾಟ ಮಾಡುವ ಮೂಲಕ ಗ್ರಾಮ ಪಂಚಾಯಿತಿ ಆರ್ಥಿಕವಾಗಿ ಬಲಪಡಿಸಲಾಗುವುದು ಎಂದರು ಇನ್ನು ಈ ಘಟಕಕ್ಕೆ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ 12 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ ಈ ಕಾಮಗಾರಿಯ ಗುಣಮಟ್ಟವನ್ನು ನರೇಗಾ ಇಂಜಿನಿಯರ್ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ ಎಂದು ಹೇಳಿದರು ಅದನ್ನು ಬೇರ್ಪಡಿಸಿ ಅದರ ಸರ್ಕ್ಯುಲೇಷನ್ ಮಾಡಿ ಅದು ಏನು ಮಾಡಬೇಕು ಅನ್ನೋ ತರ ನಾವು ಇದು ಮಾಡ್ತೀವಿ ಈ ರಸ್ತೆ ಕಾಮಗಾರಿಗಳು ನಡೀತಾ ಇದೆ ರಸ್ತೆ ಇಲ್ಲ ಇದೆ ಅದಕ್ಕೆ ರಸ್ತೆಯೂ ನಡೀತಾ ಇದೆ ರಸ್ತೆ ಕಾಮಗಾರಿ ಮುಗಿದ ತಕ್ಷಣ ಎರಡೂ ಸಲ ರಸ್ತೆ ಬೆಟ್ಟ ಎರಡು ನಾವು
ಓಪನ್ ಮಾಡಿ ಈ ಸದ್ಯಕ್ಕೆ ನಾವೊಂದು ಹಳೆ ಕಟ್ಟಡದಲ್ಲಿ ಈ ಬಣಕಸವನ್ನು ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಸಿಪಿಎಂ ಪಕ್ಷದಿಂದ ಒಳಗೇರನಹಳ್ಳಿ ಶಾಖಾ ಸದಸ್ಯರಾದ ನಾಗಭೂಷಣ್ ಅವರನ್ನು ಉಚ್ಚಾಟನೆ ಮಾಡಿರುವುದಾಗಿ ಜಿಲ್ಲಾ ಕಾರ್ಯದರ್ಶಿ ಸದಸ್ಯ ಸೂರ್ಯನಾರಾಯಣ ಅವರು ತಿಳಿಸಿದ್ದಾರೆ. ಸಿಪಿಎಂ ಪಕ್ಷದ ಒಳಗೇರನಹಳ್ಳಿ ಶಾಖೆಯ ಸದಸ್ಯ ನಾಗಭೂಷಣ್ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಎಂದು ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮಂಡಳಿಯ ಸದಸ್ಯ ಪಿಆರ್ ಸೂರ್ಯನಾರಾಯಣ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾಗಭೂಷಣ್ ಪಕ್ಷದ ಧ್ಯೇಯೋದ್ದೇಶಗಳ ವಿರುದ್ಧವಾಗಿ ನಡೆದು ದುಡಿಯುವ ವರ್ಗದ ಕಾರ್ಮಿಕ ವಿಭಾಗಕ್ಕೆ ದ್ರೋಹ ಬಗೆದಿದ್ದಾರೆ. ನಿಷ್ಠಾವಂತ ಪಕ್ಷದ ಸದಸ್ಯರ ಮೇಲೆ ಅನೈತಿಕ ಸಂಬಂಧಗಳನ್ನು ಸೃಷ್ಟಿಸಿ ಪಕ್ಷದ ಘನತೆ ಹಾಗೂ ಗೌರವವನ್ನು ಹಾಳು ಮಾಡುವ ನಾಗಭೂಷಣ್ನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದರು. ರಾತ್ರಿ ಬಿದ್ದ ಭಾರಿ ಮಳೆಯಿಂದಾಗಿ ರೈಲ್ವೆ ಅಂಡರ್ಪಾಸ್ಗಳಲ್ಲಿ ನೀರು ತುಂಬಿ ಸಾರ್ವಜನಿಕರ ಓಡಾಟಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ. ರಾತ್ರಿ ಬಿದ್ದ ಭಾರಿ ಮಳೆಗೆ ರೈಲ್ವೆ ಅಂಡರ್ಪಾಸ್ಗಳಲ್ಲಿ ನೀರು ತುಂಬಿ ಸಾರ್ವಜನಿಕರ ಓಡಾಟಕ್ಕೆ ತೀವ್ರ ಅಡಚಣೆ ಉಂಟಾಗಿತ್ತು. ಕೋಲಾರ ಜಿಲ್ಲಾದ್ಯಂತ ನಿನ್ನೆ ರಾತ್ರಿ ಭಾರಿ ಮಳೆಯಾಗಿದೆ. ಭಾರಿ ಮಳೆಗೆ ಬಂಗಾರಪೇಟೆ ತಾಲೂಕಿನ ಬಹುತೇಕ ರೈಲ್ವೆ ಅಂಡರ್ಪಾಸ್ಗಳು ನೀರು ತುಂಬಿ ಸಾರ್ವಜನಿಕರ ಓಡಾಟಕ್ಕೆ ತೀವ್ರ ಸಮಸ್ಯೆಯಾಗಿತ್ತು. ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಅಂಡರ್ಪಾಸ್ಗಳಲ್ಲಿ ನೀರು ತುಂಬಿಕೊಂಡ ಹಿನ್ನೆಲೆ ದಿನನಿತ್ಯದ ಕೆಲಸಗಳಿಗೆ ತೆರಳುವವರು ರಸ್ತೆ ದಾಟಲು ಹರ ಸಾಹಸ ಪಡಬೇಕಾಯಿತು. ತಾಲೂಕಿನ ದಿಂಬ ಗ್ರಾಮದ ರೈಲ್ವೆ ಅಂಡರ್ಪಾಸ್ನಲ್ಲಿ ಮಳೆ ನೀರು ತುಂಬಿ ಹಾಲಿನ ಸರಬರಾಜು ಮಾಡುವ ವಾಹನಗಳಿಗೆ ತೀವ್ರ ತೊಂದರೆ ಉಂಟಾಗಿದೆ. ಇನ್ನು ರೈಲ್ವೆ ಇಲಾಖೆ ಹಾಗೂ ಅಂಡರ್ಪಾಸ್ ನಿರ್ಮಾಣ ಮಾಡಿದ ಗುತ್ತಿಗೆದಾರರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವೈಜ್ಞಾನಿಕವಾಗಿ ಅಂಡರ್ಪಾಸ್ ನಿರ್ಮಾಣ ಮಾಡಿದ ಹಿನ್ನೆಲೆ ಪ್ರತಿ ಬಾರಿ ಮಳೆಗೆ ಗ್ರಾಮಸ್ಥರು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ಮುಳಬಾಗಿಲು ತಾಲೂಕಿನಲ್ಲಿ ನಿನ್ನೆ ಸಂಜೆಯಾದ ಭಾರಿ ಮಳೆಯಿಂದ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಪರದಾಡಬೇಕಾಯಿತು. ಮುಳಬಾಗಿಲು ನಗರದಲ್ಲಿ ನಿನ್ನೆ ಸಂಜೆ ಬಿದ್ದ ಭಾರಿ ಮಳೆಗೆ ಅಂಬೇಡ್ಕರ್ ಸರ್ಕಲ್ನಿಂದ ಸೋಮೇಶ್ವರ ಪಾಳ್ಯದ ಮುಖ್ಯ ರಸ್ತೆ ಉದ್ದಕ್ಕೂ ನೀರು ತುಂಬಿಕೊಂಡು ವಾಹನ ಸಂಚಾರ ಮತ್ತು ಜನರ ಓಡಾಟಕ್ಕೆ ಅಡಚಣೆಯಾಗಿದೆ. ಇದರಿಂದ ಜನರ ಜೀವನ ಅಸ್ತವ್ಯಸ್ತಗೊಂಡಿದ್ದು ಸತತ 3 ಗಂಟೆಗಳ ಕಾಲ ಮಳೆಯಾಗಿದೆ. ರಸ್ತೆಯ ಅಕ್ಕಪಕ್ಕದ ಮನೆಗಳಿಗೆ ನೀರು ನುಗ್ಗಿದೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.